ಪ್ರಥಮ ಸಂಗ್ರಮದ ಬೆಳ್ಳಿ ಚುಕ್ಕಿ ರಾಷ್ಟ್ರಮಾತೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ವಿಜಯೋತ್ಸವ 243ನೇ ಜಯಂತ್ಯೋತ್ಸವವನ್ನು ಚಂದನ ಎಂಟರ್ಪ್ರೈಸಸ್ ಆಫೀಸಿನಲ್ಲಿ ವೀರಮಾತೆ ಚೆನ್ನಮ್ಮ ತಾಯಿಯವರ ಭಾವಚಿತ್ರಕ್ಕೆ ಹೂಮಾಲೆ ಹಾಕಿ ಪೂಜೆಯೊಂದಿಗೆ ಆಚರಿಸಲಾಯಿತು. ಉತ್ತರ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ದೊರೆತ ಆದ್ಯತೆ ಮಹತ್ವ ಪ್ರಚಾರ ಸಿಕ್ಕಷ್ಟು ದಕ್ಷಿಣ ಭಾರತದ ದೇಶಪ್ರೇಮಿಗಳಿಗೆ ದೊರೆಯದೇ ಇರುವುದು ದುರದೃಷ್ಟಕರ. ಚೆನ್ನಮ್ಮ ತಾಯಿಯವರ ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹಿಳಾ ಹೋರಾಟಗಾರ್ತಿ ಚೆನ್ನಮ್ಮ ತಾಯಿಯವರ ಧೈರ್ಯ ಶೈರ್ಯ ದೇಶಪ್ರೇಮ ನಮ್ಮ ಯುವ ಜನರಿಗೆ ಆರ್ಯವಾಗಲಿ ಎಂದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಯುವ ಬಳಗರ ಅಧ್ಯಕ್ಷರಾದ ವಿನೋದ್ ಬಾರಿಗೆಡದ ಹೇಳಿದರು. ಇದೇ ಸಂದರ್ಭದಲ್ಲಿ ಮಹಿಳಾ ಅಧ್ಯಕ್ಷೆ ನಿಂಗಮ್ಮ ಬೇವೂರ್ ಅವರು ಮಾತನಾಡಿ 243ನೇ ವಿಜಯೋತ್ಸವದ ಶುಭಾಶಯಗಳನ್ನು ಹೇಳಿದರು. ನಾವೆಲ್ಲರೂ ವೀರಮಾತೆ ಕಿತ್ತೂರ ರಾಣಿ ಚೆನ್ನಮ್ಮ ತಾಯಿಯವರಂತೆ ಧೈರ್ಯ ಶೈರ್ಯ ದೇಶ ಪ್ರೇಮ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನದಲ್ಲಿ ಯಶಸ್ವಿಯಾಗೋಣ ಎಂದರು. ಅಮ್ಮ ಸೇವಾ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಪುರುಷೋತ್ತಮ್ ದರಕ, ಹಿರಿಯ ಪತ್ರಕರ್ತರಾದ ಮಹಾಂತೇಶ್ ಗೊರಜನಾಳ, ದೃಶ್ಯ ಮಾಧ್ಯಮದ ಶಿರಸಪ್ಪ ಪತ್ತಾರ ಅವರು ಮಾತನಾಡಿದರು. ವೀರರಾಣಿ ಕಿತ್ತೂರು ಚೆನ್ನಮ್ಮನವರ 243ನೇ ಜಯಂತ್ಯೋತ್ಸವದ ಅಂಗವಾಗಿ ಅಮ್ಮ ಸೇವಾ ಸಂಸ್ಥೆಯಲ್ಲಿನ ವೃದ್ಧರಿಗೆ ಹಣ್ಣು ಹಂಪಲು ವಿತರಿಸಿದರು. ಈ ಕಾರ್ಯಕ್ರಮದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಯುವ ಬಳಗದ ಬಸನಗೌಡ ಪಾಟೀಲ್, ವಕೀಲರಾದ ಮಲ್ಲು ಬೊಮ್ಮಸಾಗರ, ಅನಿಲ್ ತುಂಬಗಿ, ಮಲ್ಲು ಗದ್ದಿ, ಅನಿಲ್ ಹುಣಗುಂದ, ನಿಂಗು ಕರಶೆಟ್ಟಿ, ಸಂಗಮೇಶ್ ಬಾರಿಗಿಡದ, ಪ್ರಶಾಂತ್ ಹುಣಗುಂದ, ಪ್ರವೀಣ್ ತೆಂಗುಟ್ಟಿ, ಅಂಬರೀಶ್ ಹುಣಗುಂದ, ಗೌರೀಶ್ ಬೇವೂರ್ ಮತ್ತಿತರರು ಉಪಸ್ಥಿತರಿದ್ದರು.